ಸರ್ವರನ್ನು ಸ್ವಾಗತಿಸಿ ಶುಭೋದಯ ಹೇಳಿ ಶಿವಶಕ್ತಿ ಕಲಾ ಕೇಂದ್ರದ ಗಡಿಯಾರದಲ್ಲಿ ಈಗ ಎಂಟು ಗಂಟೆ ಇಪ್ಪತ್ತ ಎರಡು ನಿಮಿಷ ನಮ್ಮ ಅಭಿಯಾನದ ಮಹಾ ಅಭಿಯಾನದ ಸಂಚಿಕೆ ಸಾವಿರದ ಏಳು ಇದರಲ್ಲಿ ಕಲ್ಕೆ ಅವತಾರದ ಪಾರ್ಟ್ ಆರು ದಶಾವತಾರ ಮಹಾವಿಷ್ಣು ಹತ್ತನೇ ಅವತಾರ ಇದರ ಬಗ್ಗೆ ಒಂದು ಹೊಸ ಒಂದು ಇನ್ನೊಂದು ಇದರಲ್ಲೇ ಸ್ವಸ್ತಯ್ಯ ಅನ್ನೋ ಒಂದು ಶಾಂತಿ ಮಂತ್ರದಲ್ಲಿ ಈ ಮುಂದೆ ಬರತಕ್ಕಂಥ ಮಂತ್ರಗಳು ಎಲ್ರಿಗೂ ಇನ್ನಷ್ಟು ವಿಶೇಷವಾಗಿರುವಂಥದ್ದು ಏನಪ್ಪ ಅಂದರೆ ಪ್ರಯಾಣದಲ್ಲಿ ಸುರಕ್ಷೆ ಅದಕ್ಕೆ ಈ ಮಂತ್ರಗಳನ್ನು ಹೇಳ್ಕೊಂಡ್ರೆ ಇದೆಲ್ಲ ಕಲೌಟ್ ಮಾಡಿ ಸಾಮಾನ್ಯವಾಗಿ ನಾವೆಲ್ಲರೂ ಈಗ ಟೂರಿಸಮ್ ಇಲ್ಲ ನೀವಂತೇನು ಪ್ರಯಾಣ ಅಂದರೆ ನಾಟ್ಲ ಓನು ಹೊರಗಡೆ ದೇಶಕ್ಕೆ ಹೋಗೋದು ಅಥವಾ ದಟ್ ಹೋಗೋದೆ ಅಂತಲ್ಲ ಇವನ್ನ ನಮ್ಮ ಮನೆಯಿಂದ ಕಾಲಿಡ್ಬೇಕಾದ್ರೆ ಈ ಪ್ರಪಂಚ ಹೇಗಿದೆ ಅಂದರೆ ನಮ್ಗೆ ಬರೋವ್ರಿಗೂ ಎಷ್ಟೋ ಅದರಲ್ಲೂ ಸಿಲಿಕಾನ್ ಸಿಟಿ ಬಾಂಬೆ ನಮ್ಮ ನ್ಯೂಯಾರ್ಕು ಇಂಥ ದೇಶಗಳಲ್ಲಿ ಹೊರಗಡೆ ಎಷ್ಟೇ ಅನುಕೂಲ ಇದ್ದರೂ ಕೂಡ ಟ್ರಾನ್ಸ್ಪೋರ್ಟೇಷನ್ನಿಂದ ಯಾವುದಾದ್ರು ಆಘಾತ ಆಗಿಬಿಡ್ತೀಯಾ ಅನ್ನೋದು ಎಲ್ರಿಗೂ ಇರುತ್ತೆ ಮನೆಗೆ ಬರುವವರೆಗೂ ಕೂಡ ನೈಟ್ ಶಿಫ್ಟು ಎಲ್ಲ ಇರುವಾಗ ಸುರಕ್ಷೆಯಾಗಿ ಅಂತ ಹಿಂದಿನವರೆಲ್ಲ ಪಾಪ ಒಂಥರ ಮೀಸಲು ಕಟ್ಟಿಡೋದೊಂದು ಮಾಡ್ತಾಯಿದ್ರು ಹೋಗಿ ಬಂದವರು ಸುರಕ್ಷಿತವಾಗಿ ಬರಲಿ ಅಂತ ಅಂಥದ್ದಕ್ಕೆ ಇಂತಹ ಮಂತ್ರಗಳು ನೋಡಿ ವೇದೋಕ್ತ ಕಾ ವೇದಕಾಲ ಕಾಲದಲ್ಲೂ ಕೂಡ ಸುರಕ್ಷಾ ಮಂತ್ರ ಅಂತ ಈಗ ನೋಡಿ ಎಲ್ಲ ಕಡೆಯು ಸುರಕ್ಷೆ ಅನ್ನೋದು ಬಹಳ ಬಾ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ಪ್ರಯಾಣದಲ್ಲಿ ಸುರಕ್ಷೆ ಇಲ್ಲಿ ಪ್ರಯಾಣ ಅನ್ನೋದು ಸುರಕ್ಷೆ ಏನು ಅನ್ನೋದನ್ನ ನಾನು ಸ್ವಲ್ಪ ಇದರ ವ್ಯಾಖ್ಯಾನ ಕೂಡ ಹೇಳ್ತೀನಿ ಈಗ ಆ ಮಂತ್ರ ಪ್ರಯಾಣದಲ್ಲಿ ಸುರಕ್ಷೆ ಅದು ಸ್ವಸ್ಥಯ್ಯ ಅನ್ನೋ ಹನ್ನೆರಡು ಮಂತ್ರಗಳಲ್ಲಿ ಇದೊಂದು ವಿಭಾಗ ಓಂ ಕೋಮ ಸ್ಥೋಮಂ रादति जुजोषत विश्व देवासो मनुषो यतिन को व अद्वर तो विजाता अर परशदति अहम् स्वस्त ओम शाते शां शाति

yeah 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 yeah, yeah. विश्व जुजो शत विश्वे देवासो मनुष्य देवस मनुष्य यतिष्ठन यतिष्ठन मनुष्यो ये तिष्ठन देवासो मनुष्य ये तिष्ठन को वह अध्वर हो को वह अध्वरम तू भी अरम करद्यो नहा पश्यदे अहम स्वस्थ है अरु करो नश्यदे अहम स्वस्थ यह अह अह स्वस्त है

ಶಾಂತಿ 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 ಇದು ಒಂದು ಪ್ರಯಾಣದಲ್ಲಿ ಸುರಕ್ಷೆ ಅಂದರೆ ಆನಂದವನ ಒಂದು ಪ್ರಯಾಣ ಅಂದರೆ ಆನಂದ ಭೈರವಿ ಅದಕ್ಕೆ ಭೈರವಿನ ನಾನು ಆನಂದ ಭೈರವಿಲಿ ಈ ಶ್ಲೋಕನ ಪ್ರಯಾಣದಲ್ಲಿ ಸುರಕ್ಷೆ ಪ್ರತಿನಿತ್ಯ ನಾವು ಯಾವುದೋ ಒಂದು ಕೆಲಸಕ್ಕೆ ಹೊರಗಡೆ ಹೋಗಲೇಬೇಕಾಗುತ್ತೆ ಇಡೀ ಟೂರ್ ಅಂತ ಹೇಳೋಕ್ಕಾಗಲ್ಲ ನಿತ್ಯ ನಾವು ಕೆಲಸಕ್ಕೆ ಹೋಗೋದು ಒಂದು ಯಾವುದೋ ಒಂದು ನಾವು ಒಂದು ಮನೆಯಿಂದ ಒಂದು ಕಡೆ ಕೆಲಸಕ್ಕೆ ಹೋಗಬೇಕಾಗುತ್ತೆ ಇವನ್ ಮನೆ ಮೇಲ್ಗಡೆ ನಮ್ಮ ಆಫೀಸ್ ಇದ್ರು ಕೂಡ ಅದು ವರ್ಕ್ ಸ್ಪಾಟ್ ಆಗಿಬಿಡುತ್ತೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ನಾವು ಮನೆಯದನ್ನು ಮನೇಲೇ ಬಿಟ್ಟು ಇಲ್ಲಿ ಅರ್ಥ ಅದೇ ಮ ಆಫೀಸ್ಗೆ ಹೋದಟ್ಟಿಗೆ ನಾವು ಅಲ್ಲಿ ರೋಲ್ ಪ್ಲೇ ಮಾಡಬೇಕು ಆವಾಗ ನಮ್ಗೆ ಆನಂದ ಸಿಗುತ್ತೆ ಅಂತ ನಾವೆಲ್ಲರೂ ಏನು ಮಾಡ್ತೀವಿ ಇಲ್ಲಿ ಹೇಳೋದು ಆಫೀಸಲ್ಲಿದ್ದಾಗ ಮನೆ ಯೋಚನೆ ಮಾಡೋದು ಮನೇಲಿದ್ದಾಗ ಆಫೀಸ್ ಯೋಚನೆ ಮಾಡೋದು ಅದಕ್ಕೆ ವರ್ಕ್ ಯು ವರ್ಕ್ ಪ್ಲೇ ಯು ಪ್ಲೇ ಅವಾಗ ನಿಮಗೆ ಆನಂದ ಸಿಗುತ್ತೆ ಅನ್ನೋದು ಈವಕ್ಕೇನು ವ್ಯಾಖ್ಯಾನ ಅಷ್ಟೇ ಇದನ್ನೆಲ್ಲ ವೇದದಲ್ಲಿ ಆಗ ಹೇಳಿದ್ದಾರೆಂದರೆ ಆಗಲೂ ಅಷ್ಟೇ ಎಲ್ಲ ಅವರವರಿಗೆ ತಾರ್ಕ್ಷ ಅನ್ನೋನಿದ್ದ ಪ್ರತಿಯೊಂದ್ರಲ್ಲೂ ಅವರವರು ಅರುಣ ಅವನು ಮಳೆಸೋ ಅವ್ನ ಕೆಲಸ ಅವ್ನು ಮಾಡಬೇಕು ಅವ್ನು ಇದಕ್ಕಿದ್ದಾಗ ಅರುಣಿನಾಪಸ್ಕೊಂಬಿಟ್ರೆ ನೋಡಿ ಇವೆಲ್ಲ ನಾವು ಪ್ರಶ್ನೆ ಕೇಳಿದಾಗ ಗುರುಗಳು ಹೇಳ್ತಾಯಿದ್ರು ಅವರು ನಾವೇನೇನು ಕೆಲಸ ಆಯಿತು ಅಲ್ಲೂ ಕೂಡ ಒಂದು ದಿನಸಿ ಹಾರಿಕೆ ವರ್ಕ್ ಅಲಾಟ್ಮೆಂಟ್ ಇರುತ್ತೆ ಎಲ್ಲ ಕೂಡ್ದು ಅವರವ್ರ ಕೆಲಸ ನಾವು ನಮ್ಮ ಜು ವಿತ್ ಇನ್ ದಿ ಜ್ಯೂರಿಸ್ಟಿಕ್ಷನ್ ಅಂತ ನಮ್ಮ ಜ್ಯೂರಿಸ್ಟಿಕ್ಷನ್ ಅವರು ಅನ್ಲೆಸ್ ಇಟ್ ಈಸ್ ವಾರಂಟೆಡ್ ಮಾಡಿದ್ರೆ ನೀವು ಈವನ್ ನಮ್ಮ ನಿತ್ಯ ಜೀವನದಲ್ಲಿ ಈಗಲೂ ಇದೆ ಅಂತ ಭಾವಿಸಿದ್ದೀನಿ ನಾನು ಪೊಲೀಸಲ್ಲಿ ನಮ್ಮ ಒಂದು ಒಂದೊಂದು ಸ್ಟೇಷನ್ ಇರುತ್ತೆ ಪೊಲೀಸ್ ಸ್ಟೇಷನಲ್ಲಿ ಎಷ್ಟೋ ಸತಿ ಇಲ್ಲಿ ಪೊಲೀಸ್ ಸ್ಟೇಷನ್ ಇದು ಇಲ್ಲಿದ್ದರೆ ಇದು ಉದಾಹರಣೆಗೆ ನಮ್ಮ ಕುವೆಂಪು ನಗರ ಆಯಿತು ಇಲ್ಲಿ ಒಂದು ಗ್ಯಾ ಇಲ್ಲಿರೋ ಅಲ್ಲಿಗೆ ಎಂಡ್ ಮಾಡಿರ್ತಾರೆ ಒಂದು ಯಾವುದೋ ಒಂದು ಆಕ್ಸಿಡೆಂಟ್ ಆಗು ಒಂದು ಹಸುನೋ ಒಂದು ಕರುನೋ ಒಂದು ಕೋಳಿನೋ ಸತ್ತೋದ್ರೆ ಈ ಕಡೆ ಇದ್ದರೆ ಅರ್ಧ ಈ ಕಡೆ ಇದ್ದರೆ ಈ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಇದು ಆ ಕಡೆ ಅದೇ ಒಂದು ಡಿಸ್ಪ್ಯೂಟು ಅಂದರೆ ಎಷ್ಟು ಡಿಮಾರ್ಕೇಶನ್ ಲೈನ್ ನಾವು ಮಾಡ್ಕೊಂಡಿರ್ತೀವಿ ಅನ್ನೋದಕ್ಕೆ ಪ್ರಯಾಣದಲ್ಲಿ ಸುರಕ್ಷೆಯಲ್ಲಾದಾಗ ಟೋಟಲಿ ನಮಗೆ ಸುರಕ್ಷಾ ಕವಚ ಈಗಂತೂ ನೀಡದ್ದೇ ಅವರು ಇಲ್ಲಿ ನಮ್ಮ ಮನೆಯಲ್ಲಿರುವಾಗಲೂ ಕೂಡ ಹೋಮ್ ಕ್ವಾರಂಟೈನ್ ನಿನ್ನೆ ಸಹ ಹೇಳ್ತಾರೆ ಹೋಮ್ ಕ್ವಾರಂಟೈನಲ್ಲೂ ನಮ್ಮ ನಾವು ಇಷ್ಟ ಬಂದಂಗೆ ಮನೇಲಿ ಇರಬೇಕು ಅಂತ ಆಗಿಲ್ಲ ನಮ್ಮ ಕ್ಲೋಸ್ ಫ್ಯಾಮಿಲಿ ಗಂಡನಿಗೆ ಬಂದರೆ ಹೆಂಡತಿ ಕೂಡ ಬೇಕಾದಷ್ಟು ಈಗ ಅವರ ಅದನ್ನು ಯಾಕೆಂದರೆ ಅವ್ರಿಗೆ ಬಂದುಬಿಟ್ರೆ ಇನ್ನೂ ಕಷ್ಟ ನೋಡ್ಕೊಳ್ಳೋರು ಅಂತ ಅವರು ಕೂಡ ಎಲ್ಲಿ ಇನ್ನೂ ಜಾಸ್ತಿ ಸ್ಯಾನಿಟ್ರಿ ಏನೇನಿದೆಯೋ ಹತ್ತು ಮಾಸ್ಕ್ ಅಲ್ದೇ ಈ ಐದು ಅಲ್ಲದೆ ಇನ್ನೂ ಐದನ್ನು ಎಕ್ಸ್ಟ್ರಾ ಆಶಾ ವರ್ಕರ್ಸ್ ಬಂದು ಹೇಳ್ತಾರಂತೆ ಆ ರೀತಿ ನಡ್ಕೊಂಡ್ರೆ ಅವ್ರಿಗೆ ಬರೋದಿಲ್ಲ ಯಾರೇ ಇನ್ನೊಬ್ಬರನ್ನ ಶುಶ್ರೂಷೆ ಮಾಡ್ತಿರ್ತಾರೋ ಅದಕ್ಕೆ ಅಂದರೆ ಪ್ರಯಾಣದಲ್ಲಿ ಸುರಕ್ಷೆ ಕಲಿಯುಗದಲ್ಲಿ ಯಾವ ರೀತಿ ನಮಗೆ ಬಂದು ಒಕ್ಕರ್ಸತ್ತೋಗ ಗೊತ್ತಿಲ್ಲ ಕಲಿ ಈಗಾಗಲೇ ಎಲ್ಲ ಟ ಬಂದು ನಿಂತ್ಕೊಂಡಿದ್ದಾರೆ ಸುತ್ತ ಬಾರ್ಡ್ರಲ್ಲಿ ಇಡೀ ಎಲ್ಲಿ ಬ್ರಹ್ಮಾಂಡದ ಬಾರ್ಡ್ರಲ್ಲಿ ಬಡೀ ನಮ್ಮ ಮೈಸೂರು ಕರ್ನಾಟಕ ಕುವೆಂಪು ನಗರ ಅಲ್ಲ ಇಡೀ ಯೂನಿವರ್ಸಲ್ಲಿ ಈವನ್ ಯಾವ್ಯಾವ ದೇಶದಲ್ಲಿ ಎಲ್ಲ ಹೊಟ್ಟೋಗಿದೆ ಇನ್ನೇನು ಬರಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ವಂಥವು ಅದಕ್ಕೆ ಒಂದು ಸರ್ತಿ ಹೇಳ್ತಾರಲ್ಲ ನಿಟ್ಟು ಸರಿ ಬಿಟ್ಬಿಟ್ಟು ಆಯ್ತಪ್ಪ ಅನ್ನೋ ಹಾಗಿಲ್ಲ ತಿರ್ಗಾ ಇನ್ನೊಂದು ಉಸಿರು ಹೇಳ್ಕೊಬೇಕು ನೋಡಿ ನೀವು ಒಂದು ದಸರು ಬಿಟ್ಬಿಟ್ರೆ ಆ ಉಸಿರಲ್ಲಿ ಇನ್ನೇನು ಬರುತ್ತೋ ಅದನ್ನೇ ಓ ವಿಶ್ವದೇವತೆಗಳೇ ಈ ಸ್ತೋಮ ಮಂತ್ರವನ್ನು ಪಠಿಸುವ ಸ್ತೋಮ ಮಂತ್ರವನ್ನು ಪಠಿಸುವ ಪರಿಶ್ರಮಿ ಮರ್ತ್ಯನಿಗೆ ಇಲ್ಲಿ ಸ್ತೋಮ ಅಂದರೆ ಹರಡಂತ ಒಟ್ಟಿಗೆ ಒಂದು ಗುಂಪು ಒಂದೇ ಒಬ್ರೇ ಮಾಡಿದ್ರೆ ಆಗಲ್ಲ ಇಲ್ಲಿ ಇದುವರೆಗೂ ಏನಾಗಿತ್ತು ನಾವು 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 ಇರ್ಬೋದುಕೊಂಡ ಅಂದರೆ ಇಡು ಹಿಡಿತು ಆ ಅವರು ಎಲ್ಲರೂ ಅನುಸರಣೆ ಮಾಡಬೇಕು ಮಾಡದೇ ಇರೋದ್ರಿಂದಲೇ ಸಿವಿಯರ್ ಲಾಕ್ಡೌನ್ಗಳು ಗಾ ಲಾಠಿ ತೊಗೊಂಡು ಬಾಸುಂಡೆ ಬರೆಯೋ ಹೊಡೆಯೋದು ಬೇಕಾಯಿದೆಲ್ಲ ನೋಡಿ ಇಲ್ಲಿ ದಿ ಹಾಗರೆ ಇದನ್ನು ಈ ಕಲ್ಕ್ಯಾವತಾರದ ಈ ಪಾರ್ಟ್ನ ನಾನು ಹೇಳ್ತಾ ಇರುವಾಗ ಇದು ಪಾರ್ಟ್ ಆರು ಐದಾಗಿದೆ ಈ ಆರನೇ ಪಾರ್ಟಲ್ಲಿ ನಾವು ಕಾಲಕ್ಕೆ ತಕ್ಕಾಗಿ ಮೆಸೇಜನ್ನು ಕೊಟ್ಕೊಂಡಬೇಕಾಗುತ್ತೆ ಇದು ಇವೆಲ್ಲ ಆಗಿರೋದು ಮಂತ್ರಗಳು ಪ್ರಯಾಣದಲ್ಲಿ ಸುರಕ್ಷೆ ಇತ್ಯಾದಿ ಮಂತ್ರಗಳು ವೇದಗಳ ಕಾಲದಿಂದ ಅಂದರೆ ವೇದ ಜ್ಞಾನ ಅಂತ ವೇದ ಯಾವ ಕಾಲದಲ್ಲೂ ಆಯಾ ಕಾಲಕ್ಕೆ ನಾವು ಹೊಂದಿಸ್ಕೋಬೋದು ಅನ್ನೋ ದೃಷ್ಟಿಯಿಂದಲೇ ಇಲ್ಲಿ ಓ ವಿಶ್ವದೇವತೆಗಳೇ ಈ ಸ್ತೋಮ ಮಂತ್ರವನ್ನು ಪಠಿಸುವ ಪರಿಶ್ರಮಿ ಮರ್ತ್ಯನಿಗೆ ಪರಿಶ್ರಮಿ ಮರ್ತ್ಯ ಅಂದರೆ ಮನುಷ್ಯೋ ಯಥಿಷ್ಠನ ವಿಶ್ವೇ ದೇವಾಸೋ ಮನುಷ್ಯೋ ಯಥಿಷ್ಠನ ಅವನಿಗೆ ಸಹಾಯ ಮಾಡಲು ನೀವು ಇಚ್ಛಿಸುತ್ತೀರಿ ನಾವು ಯಾವಾಗ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಭಾಳ ಸ್ಟ್ರಿಕ್ಟಾಗಿ ಇನ್ನೊಬ್ರಿಗೋಸ್ಕರಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡ್ತಿದ್ದೀವಿ ಇದು ಮಾಡ್ತೀವೋ ಆವಾಗ ನಮಗೆ ದೇವರು ನಮ್ಮ ಹತ್ರ ಬರ್ತಾನೆ ಅದೇ ದಿ ಗಾಡ್ ವಿಲ್ ಕಮ್ ನೈನ್ ಸ್ಟೆಪ್ಸ್ ಟು ವರ್ಸ್ ಯು ಇಫ್ ದೇರ್ ಆರ್ ಟೆನ್ ಸ್ಟೆಪ್ ದೆ ಫಸ್ಟ್ ಸ್ಟೆಪ್ ಶುಡ್ ಬಿ ಇವರ್ಸ್ ಅನ್ನೋದು ಇದರ ಅರ್ಥ ಆಗ ಹಾಗೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಸ್ಟೆಪ್ಸಿಂದ ಹೋಗಬೇಕಲ್ವ ಅವಾಗ ನಾವು ಒಳ್ಳೆಯ ಮನಸ್ಸಿನಿಂದ ನಾವು ಸಾಮಾನ್ಯವಾಗಿ ಹಿಂದೆ ಎಲ್ಲ ನಡೀತಾ ಇತ್ತು ಒಂದು ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಮನೆಯಲ್ಲಿ ಯಾರು ಮೊದಲು ಮನೆ ದೇವರ ನಮಸ್ಕಾರ ಮಾಡಿ ಹಿರಿಯರು ನಮಸ್ಕಾರ ಮಾಡಿ ಶುಭವಾಗಲಿ ಎಲ್ಲ ಸುಖವಾಗಿ ಹೋಗಿದ್ದು ಹೋಗಿದ್ದು ಬಾ ಅಂತಾರೆ ಅಂದರೆ ಗೋ ಆ್ಯಂಡ್ ಕಮ್ ಬ್ಯಾಕ್ ಈ ಹೇಗೆ ಹೋಗಿದೆಯೋ ಹಾಗೆ ಬಾ ಅನ್ನೋದು ಅದೇ ಪ್ರಯಾಣದಲ್ಲಿ ಸುರಕ್ಷೆ ಹಿರಿಯರಿಂದ ಒಂದು ಆಶೀರ್ವಾದ ಪಡ್ಕೊಳ್ಳೋದು ಒಂದು ಪ್ರಕೃತಿಯಿಂದ ಮನೆ ದೇವರು ಯಾವುದಾದ್ರು ಆಗಿರಲಿ ಅವರಿಂದ ಅದನ್ನೇ ಹೇಳ ಓ ಬಹುಜನ್ಮಗಳ ಶಕ್ತಿಗಳೇ ಈ ಯಾತ್ರಾ ಪ್ರಯಾಣದಲ್ಲಿ ಈ ಯಾತ್ರಾ ಪ್ರಯಾಣದಲ್ಲಿ ಕೋ ವೃದ್ಧ್ವಾ ತುವಿಜಾತರಂಕರ ನೋಡಿ ಇವೆಲ್ಲ ಅಪರೂಪವಾದ ಸಂಸ್ಕೃತ ಪದಗಳು ಇದಕ್ಕೆ ಪ್ರತಿ ಪದಗಳಿಗೂ ಅರ್ಥ ಹೇಳೋ ಬದಲು ನಾನು ಒಟ್ಟಿನಲ್ಲಿ ಒಂದು ಭಾವಾರ್ಥ ಹೇಳ್ತಾ ಇದ್ದೀನಿ ಇದು ಅಪರೂಪ ನಾನೂ ಅಕ್ಕೇಳಿರಲಿಲ್ಲ ಇತ್ತೀಚೆಗೆ ಇದನ್ನ ಒಂದು ಸತಿ ಈ ಕರೋನಾ ಬಂದ ಮೇಲೆ ನಾವು ಯಾವಾಗ ಅಭಿಯಾನ ಶುರು ಮಾಡೋದು ಒಂದು ಪುಸ್ತಕ ಸಿಕ್ತು ಅದರಲ್ಲಿ ಕೆಲವನು ಮಾತ್ರ ಹೇಳಿದರು ಇದನ್ನು ನೋಡಿಕೊಂಡು ಯಾಕೆ ಇದಕ್ಕೆ ಸಮೀಕರಿಸ್ಬಾರ್ದು ಅಂತ ಮಾಡಿದಾಗ ಇದುವರೆಗೂ ನೂರಕ್ಕೂ ಹೆಚ್ಚು ಅಪರೂಪವಾದ ಶಾಂತಿ ಮಂತ್ರಗಳನ್ನು ಈಗ ಬುದ್ಧಾವತಾರ ರಾಮಾವತಾರದಲ್ಲಿ ಇಲ್ಲ ಕೃಷ್ಣಾವತಾರದಿಂದ ಆರಂಭ ಮಾಡಿದೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು ಸಂಸ್ಕ ಒಳ್ಳೆ ಸುಸಂಸ್ಕೃತ ವೀಕ್ಷಕರಿಂದ ನೀವು ಇದೆಲ್ಲ ಅಪರೂಪವಾಗಿದೆ ಸರ್ ಪುಸ್ತಕಗಳಲ್ಲಿ ಇದೇ ನೋಡಿದ್ವು ನಾವು ಅದನ್ನು ಈ ರೀತಿ ಅರ್ಥ ಮಾಡಬಾರ್ದು ನೋಡಿ ಇದು ಪ್ರಯಾಣದಲ್ಲಿ ಸುರಕ್ಷೆ ಈಗ ನಮ್ಮ ಪ್ರಯಾಣ ಯಾವುದು ಅದಕ್ಕೆ ಪ್ರಾಣ ಪ್ರಯಾಣ ಸಮಯ ಅಂತ ಅಂತ ಹೇಳ್ತಾರೆ ನಮ್ಮದು ಪ್ರಯಾಣ ಇನ್ನೂ ಒಂದು ಇರುತ್ತೆ ದೊಡ್ಡ ಕೊನೆಯ ದಡದೆ ಪ್ರಯಾಣ ಪ್ರಾಣ ಪ್ರಯಾಣ ಅದು ಕೂಡ ವಿ ಹಾವ್ ಟು ಅದರಲ್ಲಿ ಈ ಯಾತ್ರಾ ಪ್ರಯಾಣದಲ್ಲಿ ಪಾಪಗಳನ್ನು ದಾಟಿ ದಿ ಸಿನ್ ಪಾಪಗಳು ಅಂದರೆ ಈಗ ದಿ ಸಿನ್ ವಿ ಹ್ಯಾವ್ ಕಮಿಟೆಡ್ ಟುವರ್ಡ್ಸ್ ಪ್ರಕೃತಿ ಅದರ ಫಲ ಏನು ಕರೋನಾ ಸೊ ಅದೃಷ್ಟಿಯಿಂದ ಅದನ್ನು ಪರಮಾನಂದದಡೆ ಅಂದರೆ ಸ್ವಸ್ತಿ ಪರಮಾನಂದದಡೆಗೆ ಹೋಗಲು ನಮ್ಮನ್ನು ಸಿದ್ಧಗೊಳಿಸಿ ಫಸ್ಟು ಅದನ್ನೇ ಅರಂಕರತ್ ಅಂದರೆ ಕರತ್ ಅಂದರೆ ಸಿದ್ಧಗೊಳಿಸಿ ಹೋಗಲು ಅಂದರೆ ನಾವು ಯಾವುದೇ ಒಂದು ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಎಷ್ಟು ದಿವಸ ಬುಕ್ಕಿಂಗ್ ಮಾಡೋದು ಮೂರು ತಿಂಗ್ಳಿಗೆ ಮುಂಚೆನೇ ಎಷ್ಟೊಂದು ಸಿದ್ಧಗೊಳಿಸ್ಕೋತೀವಲ್ವ ನಿತ್ಯ ಜೀವನದಲ್ಲಿ ಏನೇ ಒಂದು ಕೆಲಸ ಮಾಡೋಕೆ ಇವನ್ ಎವ್ರಿ ಡೇ ಆಫೀಸ್ಗೆ ಹೋಗಬೇಕಾದ್ರೂ ಕೂಡ ನಮ್ಮ ಯೂನಿಫಾರ್ಮ್ನ ಮಕ್ಳಿಗೂ ಕೂಡ ಸಿದ್ಧ ಮಾಡ್ತೀವಿ ಅವ್ರಿಗೆ ಟಿಫನ್ ಬಾಕ್ಸ್ಗೆ ಅವ್ರನ್ನ ಕ್ಲೀನಾಗಿ ಕಳಿಸೋದಕ್ಕೆ ಶೂಸ್ ಹಾಕೋದು ಎವ್ರಿ ತಿಂಗ್ ಅಂದರೆ ಶುಡ್ ಬಿ ಇನ್ ಆರ್ಡರ್ ಹಾಗೆ ನಿತ್ಯ ಜೀವನದಲ್ಲಿ ದಿ ಆರ್ಡರ್ನ ಇಲ್ಲಿ ಪ್ರಯಾಣದಲ್ಲಿ ಸುರಕ್ಷೆಗೆ ಮೊದಲನೇ ಮಂತ್ರದಲ್ಲಿ ಈಗ ನಾವು ಎಲ್ಲಿಗೆ ಹಾಗಾದರೆ ಈಗ ಯಾವುದಕ್ಕೆ ಪ್ರಯಾಣ ಅಂದರೆ ಕಲಿಯುಗ ಇದೆ ಕಲಿಕೆ ಅವತಾರ ಅದು ಸಾವಿರದ ಏಳನೇ ನಮ್ಮ ಮಹಾಸಂಚಿಕೆಯಲ್ಲಿ ಪಾರ್ಟ್ ಆರರಲ್ಲಿ ಎಲ್ಲನೂ ಅವ್ರ ತಂದೆ ತಾಯಿ ಯಾರು ಎಲ್ಲ ಹೇಳು ಮದುವೆಗೆ ಸಿದ್ಧತೆ ನಡೀತಾ ಇದೆ ಅವಳಿಗೆ ಶಿವನಿಂದ ಹೊರ ಪಡ್ಕೊಂಡಿದ್ದಾಳೆ ಯಾರು ನಮ್ಮ ಕಲಿಕೆಯ ಹೆಂಡತಿ ಆಗೋಳೋ ಪದ್ಮಾವತಿ ಅವಳ ವಿಚಾರ ನಾವು ಇಂದಿನ ಸಂಚಿಕೆಯಲ್ಲಿ ಶಿ ನೀವು ವಿಷ್ಣುವೇ ಪತಿಯಾಗುವನು ಮಿಕ್ಕ ಅರಸು ಮಕ್ಕಳು ವರಿಸಲಾಗದು ಒಂದು ವೇಳೆ ಕಾಮಾವೇಶದಿಂದ ಯಾವನಾದರೂ ಒರೆಸಿದಲಿ ಅಂಥವನು ಒಡನೆಯೇ ಹೆಂಗಸ ಆಗುವ ಎಂದು ವರವನ್ನಿತ್ತ ನೋಡಿ ಈ ಕಲಿಯುಗದಲ್ಲಿ ಎಷ್ಟೋ ಸತಿ ಯಾರನ್ನೋ ಒಬ್ಬರು ಲವ್ ಮಾಡಿಬಿಟ್ಟಿರ್ತಾರೆ ಎಲ್ಲ ಮದುವೆಗೂ ಆಗಿರುತ್ತೆ ಈ ಲವರ್ಸ್ ಇಬ್ಬರು ಮಾತಾಡ್ಕೊಂಡಿರ್ತಾರೆ ನೀನೊಂದು ಕೆಲಸ ಮಾಡು ನಮ್ಮ ಅಪ್ಪ ಆಗಿರೋದು ಇದು ಘಟನೆಗಳು ಮದುವೆಗೆ ಪಾಪ ಕೋಟ್ಯಾಂತರ ಪ ಈಗ ಇಲ್ಲ ನಲವತ್ತು ಜನ ಈಗ ಮುಂಚೆ ಇಲ್ಲ ಮಾಡಿದರೆ ಅವರೇವರೇ ಮಾತಾಡ್ಕೊಂಡಿರ್ತಾನೆ ನೀವು ಬಂದುಬಿಟ್ಟು ಆ ಟೈಮ್ನಲ್ಲಿ ನಾನು ಎತ್ಕೊಂಡ್ರೊಟ್ಟೋಗು ಇನ್ನು ಇನ್ನೊಬ್ಬ ಹೊರಗೆ ಕೂತಿರ್ತಾನೆ ಎಲ್ಲ ಭಾಷಂಗ ಪಾಶಂಗ ಎಲ್ಲ ಹಾಕ್ಕೊಂಡು ಅವನು ನಮ್ಮ ಅಪ್ಪ ಅಮ್ಮ ಸಿದ್ಧ ಮಾಡಿಸಿರೋದು ಆದರೆ ನಾನು ನಿನ್ನ ಒರೆಸ್ತೀನಿ ನೋಡಿ ಪದ್ಮಾವತಿ ಕಲ್ಯಾಣ ಈ ಮುಂದಕ್ಕೆ ಯಾಕೆ ತಿರುಪತಿನಲ್ಲಿ ಪ್ರತಿನಿತ್ಯ ಪದ್ಮಾವತಿ ಕಲ್ಯಾಣ ಆಗ್ತಾ ಇದೆ ಕಲಿಯುಗದಲ್ಲಿ ಈ ಕಲಿಯುಗದಲ್ಲಿ ಯಾರು ಅನ್ನೋದು ಅವನು ವೆಂಕಟಮಣ ಸ್ವಾಮಿಗೆ ಅಷ್ಟು ಕಲ್ಯಾಣ ತಿರುಪತಿಯಲ್ಲಿ ಎವ್ರಿ ಡೇ ಒಂದಲ್ಲ ಕಲ್ಯಾಣ ನಾವು ಒಂದು ಸಾವಿರ ಜನ ಕಲ್ಯಾಣೋತ್ಸವ ಮಾಡಿಸಿದ್ರೆ ಎಲ್ಲರೂ ಹೆಸರುಕೊಂಡು ಮಮ ಅನ್ನಿಸ್ಬಿಟ್ಟು ಒಂದು ಸಾವಿರ ಕಲ್ಯಾಣ ಆಗುತ್ತೆ ಅದೇ ಪದ್ಮಾವತಿಗೆ ನೋಡಿ ಇಲ್ಲಿ ಶಿವ ನಿನಗೆ ವಿಷ್ಣುವೆಯ ಪತಿಯಾಗುವನು ಮಿಕ್ಕ ಅರಸು ಮಕ್ಕಳನ್ನು ವರಿಸಲಾಗದು ಒಂದು ವೇಳೆ ಕಾಮಾವೇಶದಿಂದ ಯಾವನಾದರೂ ವರಿಸ್ತೇ ಅಂತಹವನು ಒಡನೆಯೇ ಹೆಂಗಸಾಗುವ ಎಂಬ ವರವನ್ನಿತ್ತ ಈ ವರನ ನಾವುಗಳು ಆ ಸಂತಹ ಸಂದರ್ಭದಲ್ಲಿ ಗಂಡು ಹಾಕಬೇಕು ಅವನು ವ ಗಂಡೇ ಮದುವೆ ಮಾಡ್ಕೊಂಡು ಅವನು ವರ ಆಗ್ಬಿಡ್ತಾನೆ ಅಂತ ಹೆಣ್ಣು ಗಂಡಾಗ್ತಾನೆ ಹೆಣ್ಣಾದರೂ ಕೂಡ ಹಾಕ್ ಪಡ್ಕೊಂಡಿದ್ದೇನೆ ಬರೀ ಹೆಣ್ಣಿಗೆ ಮಾತ್ರ ಇಲ್ಲಿ ಹೇಳಿದೆ ಆ ಥರ ವರ ಇದ್ದರೆ ನೋಡಿ ಈ ಥರ ಇದು ಅಬೆಟ್ಮೆಂಟು ಅಥವಾ ಇದು ಚೈಲ್ಡ್ ಲಿಫ್ಟಿಂಗು ಅದು ಗೊತ್ತಿಲ್ಲ ಗೊತ್ತಿಲ್ಲ ಅದು ಎಕ್ಸಾಕ್ಟಾಗಿ ಕಿಡ್ನ್ಯಾಪ್ ಎಕ್ಸ್ ನೋಡಿದ್ರೆ ಕಿಡ್ನ್ಯಾಪ್ನ ಮಾಡುವ ಹೇಳ್ತೀಯ ಕಿಡ್ನ್ಯಾಪಿಂಗ್ ಸೊ ಅದರಿಂದ ಪದ್ಮಾವತಿಯನ್ನು ಕಾಮಭರಿತವಾದ ದೃಷ್ಟಿಯಿಂದ ನೋಡಿದು ಕೂಡರೆ ಅವರೆಲ್ಲರೂ ಹೆಂಗಸಾದರು ಯಾರೋ ಒಬ್ಬರು ಹಾಗೇ ನೋಡಿದ್ರು ರಾಜಪ ಏನಾಯಿತು ಸ್ವಯಂವರ ಏರ್ಪಡಿಸ್ತಾ ಆ ಕಾಲದಲ್ಲಿ ಸ್ವಯಂವರ ಮಾಡಿದ್ರು ಆಗ ಈ ವಿಷ ವರ ಇತ್ತಲ್ಲ ಪದ್ಮಾವತಿ ವಿಷ ಹೇಳಿರಲಿಲ್ಲ ಯಾರಿಗೂ ತಂದೆ ತಾಯಿಗಳಿಗೂ ಹೇಳಿರಲಿಲ್ಲ ಆದರೆ ಯುಕ್ತ ವಯಸ್ಸು ಬಂದು ಕೂಡಲೇ ಈ ತಂದೆಗೂ ಹೇಳಿರಲಿಲ್ಲ ಯಾರೋ ನನಗೆ ಹೇಳಿದ್ನಲ್ಲ ಅದೇ ಥರ ಕೇಸು ಸೇಮ್ ಕೇಸಿದು ಯಾರನ್ನೂ ತನಗೆ ಗೊತ್ತಾಗಿರೋನೇ ವ್ಯಕ್ತಿ ಯುಕ್ತ ವಯಸ್ಸಿನಲ್ಲಿ ಸ್ವಯಂಭರ ಏರ್ಪಡಿಸಿ ಅನೇಕ ಮಂದಿ ರಾಜಪುತ್ರನೂ ಬರಮಾಡಿದ ಪದ್ಮಾವತಿಯನ್ನು ಯಾರು ಬಂದಿದ್ದರು ರಾಜಪುತ್ರಗಳೆಲ್ಲ ಕಾಮಭರಿತವಾದ ದೃಷ್ಟಿಯಿಂದ ನೋಡಿದು ಕೂಡದೆ ಪಡ್ಕೊಂಡಿರೋ ವರ ವರ್ಕೌಟ್ ಆಗೋಕ್ಕೆ ಶುರುವಾಗೋಯಿತು ಎಲ್ಲರೂ ಹೆಂಗಸರಾಗ್ಬಿಟ್ರು ಪ ನೋಡಿ ಕಲಿಯುಗದ ಎಂಟ್ರಿ ಇನ್ನೂ ಬರಬೇಕ ಬರಬೇಕು ಆಗಲೇ ಯಾವ್ಯಾವ ರೀತಿ ಕಲಿಯ ಪ್ರವೇಶ ಆಗ್ತಾ ಇದೆ ಅಂತ ಅನೇಕ ಮಂದಿ ರಾಜಪುತ್ರನ ಬರಮಾಡಿದ್ದ ಪದ್ಮಾವತಿಯನ್ನು ಇದು ಎಲ್ರಿಗೂ ಯಾರನ್ನಾರು ಒಬ್ಬರು ಇನ್ನೊಬ್ಬರು ಗಂಡಸು ಒಂದು ಹೆಣ್ಮಗಳನ್ನು ಒಂದು ರೀತಿ ಕಾಮದ ಭರಿತವಾದ ದೃಷ್ಟಿಯಿಂದ ನೋಡಿದ್ರೆ ಅವ್ನು ಹೆಣ್ಣಾಗ್ತಾನೆ ಅಂತ ವರ ಈಗ ಪಡ್ಕೊಳ್ಬೇಕು ಅಂದರೆ ಇಡೀ ಪ್ರಪಂಚದಲ್ಲಿ ಗಂಟೆ ಇರೋಲ್ಲ ಎಲ್ಲರೂ ಹೆಣ್ಣಾಗ್ಬಿಟ್ಟಿರ್ತಾರೆ ಅದರಿಂದ ಇದನ್ನು ನಾವು ಪದ್ಮಾವತಿಯನ್ನು ಕಾಮಭರಿತವಾದ ದೃಷ್ಟಿಯಿಂದ ನೋಡಿದ ಕೂಡಿದ್ರೆ ಅವರೆಲ್ಲರೂ ಹೆಂಗಸರಾದರು ಕೆಲ ಕಾಲದ ಮೇಲೆ ಕಲ್ಕಲಿಯದ ಒಂದು ಗಿಳಿ ಒಮ್ಮೆ ಸಿಂಹಳ ದ್ವೀಪಕ್ಕೆ ಹೋಗಿದ್ದಾಗ ಪದ್ಮಾವತಿಯನ್ನು ಕಂಡು ಕಲ್ಕಿಯ ಗುಣಸಂಪತ್ತಿಯನ್ನು ಪದ್ಮಾವತಿಗೆ ತಿಳಿಸಿ ಅವಳನ್ನು ಮೋಹ ಮಾಡಿ ಅಲ್ಲಿಂದ ಬಂದು ಕಲ್ಕಿಗೆ ಆಕೆಯ ರೂಪ ಲಾವಣ್ಯಗಳನ್ನು ಬಳಸಿ ನೋಡಿ ಗಿ ಒಂದು ಗಿಣಿ ಮಾಡಿರೋ ಕೆಲಸ ಕಲ್ಕಿಯನ್ನು ಸಿಮ್ಮಳಕ್ಕೆ ಕರೆದೊಯಿತು ಸಿಮ್ ಶಿಲೋನಿಗೆ ಕರೆದೋಯಿತು ಇನ್ನೂ ಇದಿಷ್ಟು ನೋಡಿ ಕಲ್ಕಿ ಇನ್ನೂ ಬ ಅವತಾರ ಆಗಿಲ್ಲ ಅಂತ ಒಂದು ಒಂದು ಸ್ಕೂಲ್ ಆಫ್ ತಾರ್ಟು ಒಂದು ಆದರೇನೇ ಆಗುತ್ತೆ ಅನ್ನೋದು ಸೊ ಅದೃಷ್ಟಿಯಿಂದ ಇನ್ನೊಂದು ಸತಿ ಈ ಸೆಂಟೆನ್ಸ್ ದೊಡ್ದು ಪದ್ಮಾವತಿಯನ್ನು ಕಾಮಭರಿತವಾದ ದೃಷ್ಟಿಯಿಂದ ನೋಡಿದ ಕೂಡಲೇ ಅವರೆಲ್ಲರೂ ಹೆಂಗಸರ ಆದರು ಆಗೋಯ್ತವು ಕೆಲ ಕಾಲದ ಮೇಲೆ ಕಲ್ಕಿಯಲ್ಲಿದ್ದ ಗಿಳಿ ಒಂದು 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 ಗಿಣಿ ಅದು ಒಮ್ಮೆ ಸಿಂಹಳ ದ್ವಪಕ್ಕೆ ಹೋಗಿದ್ದಾಗ ಪದ್ಮಾವತಿಯನ್ನು ಕಂಡು ಕಲ್ಕಿಯ ಗುಣ ಸಂಪತ್ತಿಯನ್ನು ಪದ್ಮಾವತಿಗೆ ತಿಳಿಸಿ ಅಂದರೆ ಕೆಲವರು ಇರುತ್ತೆ ಗಿಳಿ ಒಂದು ಸಂದೇಶ ಕೊಡ್ತಕ್ಕಂಥದ್ದು ನೋಡಿ ಹುಡುಗ ಭಾಳ ಒಳ್ಳೆಯವನು ಎಲ್ಲ ಅಂದರೆ ಅದು ಒಂದು ಇಟ್ಸ್ ಅ ಮೆಸೇಜ್ ಅದರಿಂದ ನಾವು ಎಷ್ಟೋ ಸಂದರ್ಭದಲ್ಲಿ ಇನ್ನೊಬ್ಬರು ಯಾರು ಬೇಕೋ ಅದರಲ್ಲೂ ಒಂದು ಪಾ ಗಿಳಿ ಅಂತ ಪ್ರಾ ಪ್ರಾಣಿ ಹೇಳಿದಾಗ ಭಾಳ ಇಷ್ಟ ಆಗುತ್ತೆ ಹೌದಾ ಹೌದಾ ಅಂತ ಕೇಳ್ತಾಳೆ ಪದ್ಮಾವತಿ ಅದು ಕೆಲ ಕಾಲದ ಮೇಲೆ ಕಲ್ಕೆಯಲ್ಲಿ ಇದ್ದ ಗಿಳಿ ಒಮ್ಮೆ ಸಿಮಳ ದ್ವೀಪಕ್ಕೆ ಹೋಗಿದ್ದಾಗ ಪದ್ಮಾವತಿಯನ್ನು ಕೊಂಡು ಕಲ್ಕೆಯ ಗುಣಸಂಪತ್ತಿಯನ್ನು ಪದ್ಮಾವತಿಗೆ ತಿಳಿಸಿ ವುಡ್ ಬಿ ಅಂದರೆ ಆವನು ಹೇಗಿದ್ದಾನೆ ಕಲ್ಕಿ ಅಂತ ಪದ್ಮಾವತಿಗೆಲ್ಲ ತಿಳಿಸಿ ಅವಳನ್ನು ಮೋಹ ಪರವರ್ಷಗಳನ್ನಾಗಿ ಮಾಡಿ ಒಂದರೆ ಬ್ರೈನ್ ವಾಷಿಂಗ್ ಕಲ್ಕಿ ಇಲ್ಲಿ ನೋಡಿ ಬ್ರೈನ್ ವಾಷಿಂಗು ನೋಡಿ ಇವೆಲ್ಲ ಕೃಷ್ಣಾವತಾರದಲ್ಲಿ ಬುದ್ಧಾವತಾರದಲ್ಲಿ ಬ್ರೈನ್ ವಾಷಿಂಗ್ ಎಲ್ಲ ಇಲ್ಲ ಈ ಕಲ್ಕಿ ಕಲಿಯುಗದ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಗಲೇ ಎಷ್ಟು ವಿ ಆರ್ ಕ್ಯಾರಿಡ್ ಅವೇ ಬೈ ಅದರ್ಸ್ ವ್ಯೋಸ್ ಅಂತೀವಲ್ಲ ಅದಕ್ಕೆ ಇದು ವ್ಯಾಖ್ಯಾನ ಬೇಕಾಗುತ್ತೆ ಆದ್ದರಿಂದ ಪದ್ಮಾವತಿ ಅನ್ನು ಕೊಂಡು ಕಲ್ಕಿಯ ಗುಣ ಸಂಪತ್ತಿಯನ್ನು ಪದ್ಮಾವತಿಗೆ ತಿಳಿಸಿ ಈಗ ಮ್ಯಾರೇಜ್ ಬ್ರೋಕರ್ಸ್ ಇರ್ತಾರೆ ಎಷ್ಟೋ ಜನ ಅವರು ಬಂದು ಅಮ್ಮ ನೀವು ನೋಡಿ ಈ ಈ ಹುಡುಗನ್ನ ನೀವು ಮದುವೆ ಮಾಡ್ಕೊಳ್ದೆ ಇನ್ನು ಜನ್ಮದಲ್ಲಿ ಇಂಥ ಒಳ್ಳೆ ಹುಡುಗ ಸಿಗಲ್ಲ ಎಲ್ಲ ಹೇಳ್ತಾರೆ ಹಾಗೆ ಅವ್ನಿಗೆ ಎಲ್ಲ ಕಮಿಷನ್ ಸಿಕ್ಬಿಡುತ್ತೆ ಆಮೇಲೆ ನೋಡಿಮ್ಮ ಇದೆ ಹಣೆ ಬರ ಏನೇನು ಮಾಡಿ ನೋಡಿ ಎಷ್ಟು ಮೀನು ಅದೈತಿ ಹೀಗೆ ಹೀಗನ್ಬಿಡಿ ಅಂದ್ಬಿಟ್ಟು ಅಲ್ಲಿ ಮುಗೀತವನು ಅವನು ಇಲ್ಲೂ ಕೂಡ ಅಂದರೆ ಕಲಿಯುಗದಲ್ಲಿ ಶುರುವಾಗೋದೇ ಮ್ಯಾರೇಜಿಂದಲೂ ಮೋಸ ಮ್ಯಾರೇಜ್ ದೃಷ್ಟಿಯಿಂದ ಎಷ್ಟು ಎಲ್ಲರೂ ನಾವು ಕೇಳಿದ್ವಿ ಈಗ ನೀವೊಂದು ಇದು ವೆಬ್ಸೈಟ್ಗೆ ಹೋಯ್ತು ಅಂದರೆ ಎಲ್ಲ ಜನಾಂಗದ ಮ್ಯ ಮ್ಯಾರೇಜ್ ಈಗ ಸ್ವಲ್ಪ ಕಡಿಮೆ ಎಲ್ಲರೂ ಒಂದೊಂದು ವೆಬ್ಸೈಟ್ ಓಪನ್ ಮಾಡಿಕೊಂಡು ಎಲ್ಲ ಜನಾಂಗದ್ದು ಅಲ್ಲಿಂದ ಗಂಡು ಹೆಣ್ಣು ಹುಡುಕೋಬೇಕು ಅಲ್ಲಿಂದ ಬಂದು ಗಂಡು ಹೆಣ್ಣು ಈ ಥರ ಗಿಳಿನೂ ಇಲ್ಲ ಪದ್ಮಾವತಿನೂ ಇಲ್ಲ ಸಿಂಹಳು ಇಲ್ಲ ಕಲ್ಕಿನೂ ಇಲ್ಲ ಯಾರಿಗೂ ಗೊತ್ತಾಗುತ್ತೆ ಆಮೇಲೆ ಅದನ್ನೆಲ್ಲ ಗುಟ್ಟಾಗಿ ಇಟ್ಬಿಡೋದು ನಿಮ್ಮ ಅದು ಅದಕ್ಕೆ ಹೇಳೋದು ಮದುವೆನೇ ಅಲ್ಲ ಸಾಮಾನ್ಯವಾಗಿ ಮದುವೆ ಮಾಡೋ ಹಿಂದಿನ ಕಾಲದವ್ರು ಏನು ಮಾಡೋರು ಮದುವೆನೂ ಯಾವಾಗಲೂ ಗುಟ್ಟು ಮಾಡಬೇಡಿ ಯಾಕೆ ಜನಕ್ಕೆ ಗೊತ್ತಾದರೆ ವಿಚಾರ ಗೊತ್ತಾಗುತ್ತೆ ಎಷ್ಟು ನೈಂಟಿ ನೈನ್ ಪರ್ಸೆಂಟ್ ಮಾಡೋದು ಗುಟ್ಟು ಮಾಡಿ ಆಮೇಲೆ ಅದು ರಟ್ಟಾಗತ್ತೆ ಗುಟ್ಟು ರಟ್ಟಾಗತ್ತೆ ಆಮೇಲೆ ಇದಕ್ಕೆ ಹೋಗ್ಬೇಕು ಯಾವುದಕ್ಕೆ ಕೌನ್ಸಿಲಿಂಗ್ ಹೋಗ್ಬೇಕು ಕೌನ್ಸಿಲಿಂಗ್ ಆದಮೇಲೆ ಅಪ್ಲಿಕೇಶನ್ ಹಾಕ್ಬೇಕು ಯಾವುದಕ್ಕೆ ಡೈವರ್ಸ್ಗೆ ಕಲಿಕೆ ಅವತಾರದಲ್ಲಿ ಕಲಿಯುಗದಲ್ಲಿ ನಡೀತಾ ಇರೋದೆ ಇಂತಹ ವಿವಾಹಗಳು ಅನ್ನೋದಕ್ಕೆ ಸ್ವಯಂವರವನ್ನು ಅನೇಕ ಮಂದಿ ರಾಜಪತ್ರನ ಬರಮಾಡಿದ ಪದ್ಮಾವತಿಯನ್ನು ಕಾಮಭರಿತವಾದ ದೃಷ್ಟಿಯನ್ನು ಕೂಡದೆ ಅವರೆಲ್ಲರೂ ಹೆಂಗಸಾದರು ಕೆಲ ಕಾಲದ ಮೇಲೆ ಕಲ್ಕಿಯಲ್ಲಿದ್ದ ಗಿಳಿ ಒಮ್ಮೆ ಸಿಂಹಳ ದ್ವೀಪಕ್ಕೆ ಹೋಗಿದ್ದಾಗ ಪದ್ಮಾವತಿಯನ್ನು ಕೊಂಡು ಕಲ್ಕಿಯ ಗುಣ ಸಂಪತ್ತಿಯನ್ನು ಪದ್ಮಾವತಿಗೆ ತಿಳಿಸಿ ಅವಳನ್ನು ಮೋಹ ಮಾಡಿ ಅಲ್ಲಿಂದ ಬಂದು ಕಲ್ಕಿಗೆ ಆಕೆಯ ರೂಪಲಾವಳಿಗಳನ್ನು ಬಣಿಸಿ ಕಲ್ಕಿಯನ್ನು ಸಿಮ್ಮಳಕ್ಕೆ ಕರೆದೋಯಿತು ಸೊ ಗಿಳಿ ಏನು ಮಾಡ್ತು ಆ ಅವಳಿಗೆ ಹೋಗಿ ಪದ್ಮಾವತಿ ಕಲ್ಕಿ ಬಗ್ಗೆ ಹೇಳ್ತು ಆಮೇಲೆ ಪದ್ಮಾವತಿ ಬಗ್ಗೆ ಕಲ್ಕಿಗೆ ಬಂದು ಹೇಳ್ತು ಸೊ ಒಂಥರ ಮೆ ಅರೇಂಜ್ಮೆಂಟ್ ಆಗ್ತಾ ಇದೆ ಇನ್ನೂ ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ ಅರೇಂಜ್ಮೆಂಟ್ಸ್ ಹೀಗೆ ನಾವೊಂದು ಮದುವೆ ಆಗಬೇಕು ಅಂತ ಹೇಳಿದ್ರೆ ಒತ್ತಿಗೆ ಆಗ್ಬಿಡುತ್ತೆ ಇವ್ರನ್ನ ಅವ್ರ ಗಂಡು ಹೆಣ್ಣಿನ ಮಡೇ ನೋಡೋದು ಹಿಂದೀ ಕಾಲದಲ್ಲೆಲ್ಲ ಎಲ್ಲವೂ ಉಪ್ಪಿಟ್ಟು ಕೇಸರಿ ಭಾತ ಅದೆಲ್ಲ ಇನ್ನೂ ನಡಿಬೇಕಲ್ಲ ಆ ದೃಷ್ಟಿಯಿಂದ ಎಲ್ಲ ನೋಡಿಕೊಂಡು ಇನ್ನು ಮುಂದೆ ಇವರಿಬ್ಬರು ಹೇಗೆ ಪರಸ್ಪರ ಪದ್ಮಾವತಿ ಮತ್ತು ಕಲ್ಕಿ ಯಾವುದೇ ಊರಲ್ಲಿ ಭೇಟಿ ಮಾಡ್ತಾರೆ ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡಿಕೊಳ್ಳೋಣ ನಮಸ್ಕಾರ